ಈಗ ಜಾನುವಾರು ಬಗ್ಗೆ ಈಗ ನಾವು ಹೇಳಿದ್ರೆ ನೀವು ಒಪ್ಪಲ್ಲ. ಇಂಡಿಯಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟರು. ದಯಮಾಡಿ ಕೇಳಿ, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಲ್ಲ. ಒನ್ ಆಫ್ ದ ಇಂಡಿಯಾ ಇನ್ ದ ವರ್ಲ್ಡ್ ಇಟ್ಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟರ್ ಸಿನ್ಸ್ ಲಾಸ್ಟ್ 10 ಇಯರ್ಸ್ ಆಫ್ಟರ್ ಬ್ರೆಜಿಲ್ ಆದಮೇಲೆ ಭಾರತ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟು ನಾವು 7ನೇ ಸ್ಥಾನದಲ್ಲಿದ್ದೇವೆ. ಯುಪಿ, ಎಂಪಿ, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ, ಕರ್ನಾಟಕ ಇವೆಲ್ಲ ಸೇರಿ 7ನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದಕ್ಕೆ ಶ್ರೇಯಸ್ಸು ನರೇಂದ್ರ ಮೋದಿಯವ್ರಿಗೆ ಹೋಗುತ್ತೆ. ಮತ್ತು ಎಲ್ಲ ಕಡೆ ಭಾರತ ದೇಶದಲ್ಲಿ ಗೋಶಾಲ ಮಾಡಿ ಅಲ್ಲಿ ನೀವು ಸಾಕ್ಬೋದು. ಯಾಕೆ ಸಾಕಕ್ಕಾಗ್ತಲ್ಲ ನಿಮ್ಮ ಕೈಲಿ? ಸಾಕ್ಬಿಡಿ, ಬೀಫ್ ಎಕ್ಸ್ಪೋರ್ಟೇ ಬ್ಯಾನ್ ಮಾಡಿ. ಬೀಫ್ ಎಕ್ಸ್ಪೋರ್ಟ್ ಯಾಕೆ ಬ್ಯಾನ್ ಮಾಡ್ತಲ್ಲ ನೀವು? ಗೋವಾನಾಗೆ ಬೀಫ್ ಅಲೋ ಮಾಡ್ತೀರಿ, ಮಣಿಪುರ್ನಾಗ ಅಲೋ ಮಾಡ್ತೀರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮದೇ ಪಾಲಿಸಿ ಇದೆ ತಾನೆ? ಇದು ನಾನು ನೋಡಿ, ಪೊಲಿಟಿಕಲ್ ಇಶ್ಯೂ ಬಿಟ್ಟರೆ ಏನು ಪ್ರೋಗ್ರೆಸಿವ್ ಅಜೆಂಡನೇ ಇಲ್ಲ. ಈಗ ಎಲೆಕ್ಷನ್ ಬಂದಾಗ ಏನೋ ಬೇಕಲ್ಲ, ಈಗ ಏನು ಬೇಕೀಗ? ಎಲೆಕ್ಷನ್ ಬಂದಾಗ ಯಾವ್ದು ರೀತಿ ಮಾತಾಡೋಣ. ಮೊನ್ನೆ ಬಿಹಾರ್ನಲ್ಲಿ ನರೇಂದ್ರ ಮೋದಿ ಸಾಹೇಬ್ ಹೇಳಿದ್ರು, ಒಂದೇ ಒಂದು ವಾರದಲ್ಲಿ 8.5 ಲಕ್ಷ ಟಾಯ್ಲೆಟ್ಸ್ ಕಟ್ಟಿದೆ ಅಂತ ಹೇಳಿದ್ದಾರೆ. ಒಂದೇ ಒಂದು ವಾರದಲ್ಲಿ 8 ಲಕ್ಷ ಟಾಯ್ಲೆಟ್ ಕಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು. ನೀವು ಒಪ್ತಿರೋದನ್ನ ಒಪ್ಪಲಿಕ್ಕೆ ಸಾಧ್ಯ ಇದೇನ್ರಿ? ಈ ಥರ ಭಾಷಣ ಮಾಡ್ತಾರೆ. ಇರಲಾರ್ದು ರೈಲ್ವೆ ಸ್ಟೇಷನ್ ಬಗ್ಗೆ ನಾ ಮಾತನಾಡಿದೆ, ರಾಣಿ ದುರ್ಗಾ ದೇವಿ ಸ್ಟೇಷನ್ ಅಂತ ಹೇಳಿದ್ದಾರೆ. ಇಂಡಿಯಾನಾಗೆಲ್ಲ ಸ್ಟೇಷನ್ ರೈಲ್ವೆ ಸ್ಟೇಷನ್ನು ನಡೀತದ, ಪಿಕ್ಚರ್ ನಡೆಯಕ್ಕೆ ನಡೆಸಿದ್ರು. ಬಜರಂಗ್ ದಳ ಅವ್ರಿಗೆ ಡ್ಯೂ ರೆಸ್ಪೆಕ್ಟ್. ಇವ್ರ ಕಾಲದಾಗ ಎಷ್ಟು ರೈತರು ಕೊಟ್ಟಿರೋಂತ, ಎಷ್ಟು ಗೋಶಾಲೆಗಳು ತೆಗ್ದಾರೆ, ಎಷ್ಟು ಗೋಶಾಲದಾಗೆ ಸಾಕಿದ್ದಾರೆ. ಈಗ ಮೊನ್ನೆ ಮೇನಕಾ ಗಾಂಧಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಗುರ್ತಿದೆಯಾ? ಏನು ಸ್ಟೇಟ್ಮೆಂಟ್ ಕೊಟ್ಟರು ಮೇನಕಾ ಗಾಂಧಿಯವರು? ಏನು ಸ್ಟೇಟ್ಮೆಂಟ್ ಕೊಟ್ಟರು? ಇಸ್ಕಾನ್ ಟೆಂಪಲ್ನವರು ಬಗ್ಗೆ ಅವ್ರು ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಯಾರು, ಇದಕ್ಕೆ ಉತ್ತರ ಯಾರು ಕೊಡ್ಬೇಕು ಇದಕ್ಕೆ? ಏನಂದರೆ 1, 2, 3 ಆಲ್ ಇಂಡಿಯಾ ಫ್ರೀ. ಅವ್ರು ಏನೇನು ಹೇಳ್ಬೋದು, ಏನೇನು ಹೇಳ್ಬೋದು, ಎಲ್ಲ ಉತ್ತರ ನಾವೇ ಕೊಡಬೇಕು. ಏನೇ ತಪ್ಪಾದ್ರೆ ನಾವು, ಸರಿ ಆದರೆ ಅವ್ರು. ಈ ಥರ ಆಗ್ತಾ ಇದೆ, ನಡೀಲಿ ಪಿಕ್ಚರ್ ಎಷ್ಟು ದಿವಸ ನಡೀತದೆ? ಬಿಡಾಡಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಇಲ್ಲೇ ಎಲ್ಲ, ಈವನ್ BRTS ರೋಡ್ನಲ್ಲಿ ಬಂದು ಮಲಗ್ತಾ ಇದೆ. ಅದಕ್ಕೆ ಹೇಳ್ತಿರೋದು, ಈಗ ಯಾರು ಭಾಳ ಅತ್ಯಂತ ಪ್ರೀತಿ ಇರತಕ್ಕಂಥವ್ರು, ಭಾಳ ಈ ಆಕಳ ಬಗ್ಗೆ ಎತ್ತ ಬಗ್ಗೆ ಭಾಳ ಪ್ರೀತಿ ಮಾಡ್ತಕ್ಕಂಥವ್ರು ಅದನ್ನು ಕಾಜಿ ವಹಿಸ್ಕೊಂಡು ಹೋಗ್ಬೋದಲ್ಲ ಗೋಶಾಲೆಗಳಿಗೆ. ಪ್ರಶ್ನೆ ಇಲ್ಲೇ ಐತಲ್ಲ, ಇದಕ್ಕೆ ಉತ್ತರ ಉದ್ಭವ ಇಲ್ಲೇ ಇರ್ತದಲ್ಲ. ಅದು ಅವಳೇ ಆದರೆ ನಮ್ಮನ್ನೇ ಕೇಳ್ತೀರಿ, ಕಮ್ಮಿ ಆದರೆ ನಮ್ಮನ್ನೇ ಕೇಳ್ತೀರಿ. ಎಕ್ಸ್ಪೋರ್ಟ್ ಅವ್ರು ಮಾಡ್ತಾರೆ, ಕಷಾಯ ಕನ್ನದಲ್ಲಿ ಅವರೇ ಕಡಿತಾರೆ, ಪೋರ್ಟ್ಗಳಾಗಿ ಎಕ್ಸ್ಪೋರ್ಟ್ ಮಾಡಿ ಬೇರೆ ದೇಶಕ್ಕೆ ಕಳಿಸ್ತಾರೆ, ನಂಬರ್ 2 ರ್ಯಾಂಕಿಂಗ್ ಬರ್ತದೆ. ಅದ್ರ ಬಗ್ಗೆ ಚರ್ಚೆ ಆಗೋದಲ್ಲ. ಬಿಕಾಸ್ ಯು ಆರ್ ದ ರೈಟ್ ಪರ್ಸನ್ ಟು ವಿ ಆರ್ ದ ರೈಟ್ ಪರ್ಸನ್ ಟು ಸ್ಪೀಕ್ ಅಷ್ಟೇ ನಾವು ಮಾತಾಡ್ತೀವಿ.